ಗುರುಸ್ವಾಮಿ ಯಾರು ಅವನ ಇತಿಹಾಸ ಎಲ್ಲ ನನಗೆ ಗೊತ್ತಿದೆ ಗುರುಸ್ವಾಮಿ ಹತ್ರ ಪಾಠ ಕಲಿಯೋದು ಬೇಡ ನಾವು ಚುನಾವಣೆಯಲ್ಲಿ ಗೆದ್ದು ಬಂದರು ಅವ್ರು ಒಂಬತ್ತು ವರ್ಷ ಆಗಿದೆ ಚುನಾವಣೆ ಮಾಡೋಕೇಳಿ ಆಮೇಲೆ ಅಧ್ಯಕ್ಷಗಿರಿ ಮಾತಾಡ್ಲಿ ಮಾತಾಡಲಿ ಆ್ಯಸ್ ಎ ಆಗಿ ಮಾತಾಡಲಿ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ ಆತ ಅಲ್ಲ ಜನಗಳ ಮತ ಕೊಟ್ಟಿದ್ದ ಐದು ವರ್ಷಕ್ಕೆ ಅಲ್ಲೇ ಐದು ವರ್ಷ ಎಕ್ಸ್ಟ್ರಾ ಪೀರಿಡಲ್ಲಿ ಇದ್ದಾರೆ ಆ ಗ್ರೇಸ್ ಪೀರಿಡಲ್ಲಿ ಬಗ್ಗೆ ನಾನು ಹೋಗಲ್ಲ ಅವ್ನು ಎಲೆಕ್ಷನ್ಗೆ ಯಾವಾಗಲೂ ಗೆದ್ದಿಲ್ಲ ಪುಣ್ಯಾತ್ಮ ದೇವ್ರವನ ಸದ್ಬುದ್ಧಿ ಕೊಡಲಿ ಬೇಕಾದ್ರೆ ಕೆಪಾಸಿಟಿ ಇದ್ರೆ ಇಲ್ಲಿ ಬಂದು ಮಾತಾಡಿ ಟೈಮ್ ಕೊಡ್ತೀನಿ ಇಲ್ಲಿ ಮಾತಾಡಲಿ ನನ್ನ ಸಭೆನೆಲ್ಲ ಒಪ್ಕೊಂಡು ಹೋಗಿ ಅಲ್ಲಿ ವಿರೋಧ ಮಾಡೋದಕ್ಕೆ ಫೋಟೋ ತೋರಿಸ್ತೀನಿ ನೋಡಿ ನೆನೆ ಸಭೆಯಲ್ಲಿ ಆತ ಎಲ್ಲ ನಿರ್ಧಾರವನ್ನು ಒಪ್ಕೊಂಡೋಗಿದ್ದಾನೆ ಸರ್ವಸಮ್ಮತ ವಿಮಾನ ವಿಡಿಯೋ ಇದೆ ನಮ್ಮ ಹತ್ರ ಈಗ ಅಲ್ಲಿ ಹೋಗಿ ಪ್ರ ನಕಾರಾತ್ಮಕ ಹೇಳಿಕೆ ಕೊಡೋದಲ್ಲ ಇದು ಪಬ್ಲಿಸಿಟಿ ಪಬ್ಲಿಸಿಟಿಗೆ ಅವ್ರು ಯಾವಾಗಲೂ ಪಬ್ಲಿಸಿಟಿ ಮ್ಯಾನ್ ಅವರು ಸ್ವಲ್ಪ ಅವ್ರಿಗೆ ಮೀಡಿಯಾದಲ್ಲಿ ಮಾತಾಡಬೇಕು ಜೋಶ್ ಬರಬೇಕು ಹೋರಾಟ ಅಂತಾನೆ ಹೋರಾಟ ಹೇಳಿ ಅವರೇ ಹೇಳಿ ಈಗ ನಾವು ಇಷ್ಟು ತೊಗೊಂಡಿದ್ದೀವಿ ಅವ್ನು ಹೋರಾಟವನ್ನು ನಾಳೆಯಿಂದ ಮುಂದುವರ್ಸಲಿಕ್ಕೆ ಕೇಳಿ ನಲ್ವತ್ತು ಪರ್ಸೆಂಟ್ ತರಲಿ ಸ್ವಾಗತ ನಾನು ಹಾರಾಕ್ತೀನಿ ಅವನಿಗೆ ಒಂದು ವೇಳೆ ಗುರುಸ್ವಾಮಿ ಅವರ ಒಂದು ಒತ್ತಡಕ್ಕೆ ಸರ್ಕಾರ ಮಾಡಿದ್ದು ಏನಾದರೂ ಮತ್ತೆ ಪರ್ಸೆಂಟೇಜ್ ಹೆಚ್ಚಳ ಮಾಡಿದರೆ ನೀವು ಅವ್ರ ಜೊತೆ ಇರ್ತೀರಾ ಏ ನಾನು ಸಂತೋಷ ಪಡ್ತೀನಿ ಗುರುಸ್ವಾಮಿ ಅಷ್ಟು ಪವರ್ಫುಲ್ ಅಂತ ಗೊತ್ತಾದರೆ ನಾನೇ ಕೈ ಮುಗಿದ ಅವನು ಶಾಲುವಾರ ಶಾಲುವಾರ ಓದಿಸ್ಬಂದುಬಿಡ್ತೀನಿ ಮುಖ್ಯಮಂತ್ರಿಗಳಾಗ ಅವ್ರು ಯಾರು ಗೊತ್ತಿದಾರೆ ಅಂತ ಕೇಳಿ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಕೇಳಿ ಸಿ ಎಂ ಅಂತ ಅಪಾಯಿಂಟ್ಮೆಂಟ್ ತಗೊಳ್ಳೋಕೆ ಕೇಳಿ ಆತನಿಗೆ ಅವ್ನ ಕೆಪಾಸಿಟಿ ಏನು ಇಲ್ಲ ರೀ ಸುಮ್ಮನೆ ಏನು ಗೊತ್ತಾ ಈಗ ನಾನು ನಾನು ಕೂಡ ಮಾತಾಡ್ಬೇಕು ನಾನು ಮಾತಾಡ್ತಿರ್ಲಿಲ್ಲ ಇದುವರೆಗೂ ಅವ್ನು ಯಾವಾಗ ಅಗ್ರೆಸಿವ್ ಆಗಿ ಮಾತಾಡ್ತು ನಾವು ಅಗ್ರೆಸಿವ್ ಮಾತಾಡ್ತಿವಿ ರೀ ನಮಗೂ ತೊಡೆ ತೊಟಗೂ ಗೊತ್ತು ನಾವೇನು ಕೈ ಬಳೆ ತೊಟ್ಕೊಂಬಂದಿಲ್ಲ ನನಗೂ ಗೊತ್ತಿದೆ ಮಾತಾಡೋಕ್ಕೆ ಇಷ್ಟು ದಿವಸ ಸುಮ್ಮನಿದ್ದೆ ಅವ್ನು ಆದಿ ಬೀದಿಲಿ ಮಾತಾಡಿದ್ದ ನಮ್ಮ ಸಂಘಟನೆ ಬಗ್ಗೆ ಅವನು ನಮ್ಮ ಸಂಘದಿಂದ ಅವನು ಉಚ್ಚಾಟನೆ ಮಾಡಿದ್ದೇವೆ ಸರ್ಕಾರಿ ನೌಕರ ಸಂಘದಿಂದ ಉಚ್ಚಾಟನೆ ಮಾಡಿದ್ದೇವೆ ಈಗಾಗಲೇ ಶಿಸ್ತು ಕ್ರಮ ತೆಗೆದುಕೊಂಡು ಆರು ತಿಂಗಳಾಗಿದೆ ಅವ್ನಿಗೆ ನೋಟಿಸ್ ಕೊಟ್ಟಿದ್ದೆ ಅವನು ಅವ್ನು ಈಗೇ ಅವ್ರು ಸ್ವಲ್ಪ ಹೆಬಿಚಲ್ ಹೀಗೆ ಮಾತಾಡ್ತಾ ಇರ್ತಾನೆ ಯಾರೂ ಬಿಡಲ್ಲ ಸರ್ ಈಗ ನಿಮ್ಮನ್ನೂ ಬಿಡಲ್ಲ ಕೆಲವರು ಇರ್ತಾರೆ ಅವ್ರು ಹೆಂಡತಿ ಮಕ್ಕಳನ್ನು ಕೂಡ ಬೈತಾರೆ ಅಂತಲ್ಲ ಹಂಗವನು ಅವನ ಅಭ್ಯಾಸ ಆದೆ ಅವ್ನಿಗೆ ತುಂಬ ಸ್ಕೋಪ್ ಕೊಡಬೇಡಿ ಆ ವ್ಯಕ್ತಿ ಹಣೆ ಬರೋರು ಇವತ್ತಲ್ಲ ಇಪ್ಪತ್ತು ವರ್ಷದಿಂದ ಆ ಸಚಿವಾಲಯದ ನೌಕರೇ ಹೇಳ್ತಾರೆ ಅತನ ಬಗ್ಗೆ ಹಾಗಾಗಿ ಅವ್ನು ಸಚಿವಾಲಯದ ನೌಕರಿಗೆ ಗುರುಸ್ವಾಮಿ ಯಾರಂತ ಅಂತ ಗೊತ್ತಿಲ್ಲ ನಾನು ಗೊತ್ತು ಇಡೀ ರಾಜ್ಯಕ್ಕೆ ಗೊತ್ತು ಹಾಗಾಗಿ ಅವ್ನ ಶಕ್ತಿ ಇದೆ ದಯಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಲ್ವತ್ತು ಪರ್ಸೆಂಟ್ ತಗಂಬರ ಕೇಳಿ ನಾವು ಅವ್ನಿಗೆ ಅಭಿನಂದನೆ ಸಲ್ಲಿಸ್ತೇವೆ ಧನ್ಯವಾದ